योगेन चित्तस्य पदेन वाचां मलं शरीरस्य च वैद्यकेन योपाकरोक्तं प्रवरं मुनीनां पतञ्जलिं प्राञ्जलिरानतोऽस्मि। ಎಲ್ಲರಿಗೂ ಬಸವಯುಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೃಷ್ಟಿ. ಇವತ್ತಿನ ಬಸವಯುಗ ಸಂಚಿಕೆಯಲ್ಲಿ ನಿಮ್ಮ ಬೆನ್ನುನೋವಿಗೆ ಯಾವ್ಯಾವ ರೀತಿ ಎಕ್ಸಸೈಸ್ ಮಾಡ್ಬೋದು, ಯಾವ್ಯಾವ ಆಸನನ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಮೊದಲನೇದಾಗಿ ಶವಾಸನದಿಂದ ಮಲಗಿಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಶವಾಸನ ಬಂದು ಮಲಗಿ ಮಾಡುವಂಥದ್ದು, ಎಲ್ಲರೂ ನೇರವಾಗಿ ಬೆನ್ನಿನ ಮೇಲೆ ಮಲಗಬೇಕು, ಕಾಲುಗಳನ್ನ ಚಾಚಿ ನಿಧಾನವಾಗಿ ನಿಮ್ಮ ಬೆನ್ನ ಮೇಲೆ ಮಲಗಿ ಕಾಲುಗಳನ್ನ ಅಗಲಿಸಿ ಕೈನ ದೇಹದಿಂದ ದೂರದಲ್ಲಿಟ್ಟು ಕಣ್ಣನ್ನು ಮುಚ್ಚಿ ನಿಮ್ಮ ಉಸಿರಾಟವನ್ನು ಗಮನಿಸಿ. ಈ ಪೊಸಿಷನಲ್ಲಿ ನಾನು ಮೊದಲನೇದಾಗಿ ಹೇಳ್ಕೊಡ್ತಾ ಇರೋ ಎಕ್ಸಸೈಸ್ ಬಂದು ಸ್ಪೈನಲ್ ಟ್ವಿಸ್ಟಿಂಗ್ ಅಂತ ಹೇಳಿ. ಸೊ ಮೊದಲಿಗೆ ಸ್ಥಿತಿಗೆ ಬರಬೇಕು, ಕಾಲುಗಳನ್ನ ಜೋಡಿಸಿ ಕೈನ ದೇಹದ ಪಕ್ಕದಲ್ಲಿಡಬೇಕು. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಭುಜಕ್ಕೆ ನೇರವಾಗಿ ಸ್ಟ್ರೆಚ್ ಮಾಡಬೇಕು. ಮತ್ತು ನಿಧಾನವಾಗಿ ಎರಡೂ ಕಾಲುಗಳನ್ನ ಮಡಚಬೇಕು. ಈ ಪೊಸಿಷನ್ಗೆ ಬಂದಮೇಲೆ ನಿಧಾನವಾಗಿ ಉಸಿರನ್ನ ತಗೊಳ್ಳಿ. ಉಸಿರನ್ನ ಬಿಡ್ತಾ ನಿಮ್ಮ ಎರಡೂ ಕಾಲುಗಳನ್ನ ಎಡಗಡೆಗೆ, ನಿಮ್ಮ ಕತ್ತನ್ನು ಬಲಗಡೆಗೆ ತಿರುಗಿಸ್ಬೇಕು. ಉಸಿರನ್ನ ತಗೊಳ್ತಾ ಮಧ್ಯಕ್ಕೆ ಬರಬೇಕು, ಕಾಲುಗಳ ಮೇಲೆ ಮಾಡಬೇಕು, ಕತ್ತನ ಮಧ್ಯಕ್ಕೆ ತರಬೇಕು. ಉಸಿರನ್ನ ಬಿಡ್ತಾ ಆಪೋಸಿಟ್ ಸೈಡಲ್ಲಿ ಕಾಲುಗಳ ಬಲಗಡೆಗೆ, ನಿಮ್ಮ ತಲೆ ಎಡಗಡೆಗೆ. ಉಸಿರನ್ನ ತಗೊಳ್ತಾ ಮೇಲೆ, ಉಸಿರನ್ನ ಬಿಡ್ತಾ ಕಾಲುಗಳು ಎಡಕ್ಕೆ ತಲೆ ಬಲಕ್ಕೆ. ನಿಧಾನವಾಗಿ ಮೇಲಕ್ಕೆ ಬರಬೇಕು. ಉಸಿರನ್ನ ತಗೊಳ್ತಾ ಉಸಿರನ್ನ ಬಿಡ್ತಾ ಕಾಲುಗಳು ಬಲಕ್ಕೆ ತಲೆ ಎಡಕ್ಕೆ. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಮಧ್ಯಕ್ಕೆ ಬರಬೇಕು. ಇದು ಬಂದು ಮೊದಲನೇ ಸ್ಪೈನಲ್ ಟ್ವಿಸ್ಟಿಂಗ್. ಈ ಅಭ್ಯಾಸನ ಮಾಡುವಾಗ ನೀವು ಗಮನಿಸ್ಬೋದು, ನಿಮ್ಮ ಸ್ಪೈನಲ್ ಅಂದರೆ ನಿಮ್ಮ ಬೆನ್ನಿನ ಭಾಗ ಏನಿರುತ್ತೆ, ಕತ್ತಿಂದ ಹಿಡಿದು ಕೆಳಭಾಗದವರೆಗೂ ಸಂಪೂರ್ಣವಾಗಿ ಟ್ವಿಸ್ಟಿಂಗ್ ಥರ ಆಗುತ್ತೆ. ಹೀಗಾದಾಗ ನಿಮ್ಮ ಬೆನ್ನೋವು ಅಥವಾ ಸ್ಟಿಫ್ನೆಸ್ ಏನಿರುತ್ತೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಇದನ್ನು ಮಾಡೋದ್ರಿಂದಾಗಿ ನಿಮ್ಮ ದಿನಪೂರ್ತಿ ನಿಮ್ಮ ಬೆನ್ನು ನೋವನ್ನ ಕಮ್ಮಿ ಮಾಡೋದಕ್ಕೆ ಸಹ ಇದು ತುಂಬಾ ಉಪಕಾರಿಯಾಗಿರುತ್ತೆ. ಇದರಲ್ಲಿ ಮತ್ತೊಂದು ವೇರಿಯೇಷನ್ ಇದೆ. ಹೇಗೆಂದರೆ ಇದೇ ಪೊಸಿಷನಲ್ಲಿ ಕೈಗಳನ್ನ ಇರಿಸ್ಬೇಕು. ಈಗ ನಿಮ್ಮ ಒಂದು ಕಾಲ್ ಮೇಲೆ ಇನ್ನೊಂದು ಕಾಲನ್ನ ಹಾಕಬೇಕು. ಈ ರೀತಿಯಾಗಿ ಹೀಗೆ ಒಂದು ಕಾಲ್ ಮೇಲೆ ಇನ್ನೊಂದು ಕಾಲನ್ನ ಕ್ರಾಸ್ ಮಾಡಬೇಕು. ಮಧ್ಯದಲ್ಲಿದ್ದಾಗ ಉಸಿರನ್ನ ತಗೊಳ್ಬೇಕು. ಉಸಿರನ್ನ ಬಿಡ್ತಾ ನಿಮ್ಮ ಕಾಲುಗಳನ್ನ ಎಡಕ್ಕೆ ಬೆಂಡ್ ಮಾಡಿ ನಿಮ್ಮ ತಲೆನ ಬಲಕ್ಕೆ, ಆದಷ್ಟು ನಿಮ್ಮ ಮಂಡಿನ ನೆಲಕ್ಕೆ ಮುಟ್ಸೋದಕ್ಕೆ ಪ್ರಯತ್ನಿಸಿ. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಮಧ್ಯಕ್ಕೆ ಬನ್ನಿ. ಉಸಿರನ್ನ ಬಿಡ್ತಾ ಕಾಲುಗಳನ್ನ ಬಲಕ್ಕೆ ತಲೆ ಎಡಕ್ಕೆ, ನಿಮ್ಮ ಮಂಡಿನ ನೆಲಕ್ಕೆ ಮುಟ್ಸೋದಕ್ಕೆ ಪ್ರಯತ್ನಿಸಿ. ಉಸಿರನ್ನ ತಗೊಳ್ತಾ ಮೇಲಕ್ಕೆ ಬನ್ನಿ. ಉಸಿರನ್ನ ಬಿಡ್ತಾ ಕಾಲುಗಳ ಎಡಕ್ಕೆ ತಲೆ ಬಲಕ್ಕೆ, ಉಸಿರನ್ನ ತಗೊಳ್ತಾ ಮೇಲೆ, ಉಸಿರನ್ನ ಬಿಡ್ತಾ ಕಾಲು ಬಲಕ್ಕೆ ತಲೆ ಎಡಕ್ಕೆ, ಉಸಿರನ್ನ ತಗೊಳ್ತಾ ಮಧ್ಯಕ್ಕೆ. ಸೇಮ್ ಇದೇ ಅಭ್ಯಾಸನ ಕಾಲನ್ನ ಚೇಂಜ್ ಮಾಡಿ ಅಭ್ಯಾಸ ಮಾಡಬೇಕು. ಯಾಕೆಂದರೆ ಇದನ್ನು ಮಾಡಿದಾಗ ಒಂದು ಸೈಡ್ ಸ್ಟ್ರೆಚ್ ಥರ ಆಗುತ್ತೆ, ಇನ್ನೊಂದು ಸೈಡ್ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಹೀಗೆ ಕಾಲನ್ನ ಚೇಂಜ್ ಮಾಡಿದಾಗ ಇನ್ನೊಂದು ಸೈಡ್ ಕೂಡ ಸಮವಾದ ಸ್ಟ್ರೆಚಿಂಗ್ನ ನೀವು ಪಡಿಬೋದು. ಅದರಿಂದಾಗಿ ಮಧ್ಯದಲ್ಲಿದ್ದಾಗ ಉಸಿರನ್ನ ತಗೊಳ್ಳಿ. ಉಸಿರನ್ನ ಬಿಡ್ತಾ ಕಾಲುಗಳನ್ನ ಎಡಕ್ಕೆ ಬೆಂಡ್ ಮಾಡಿ ಕತ್ತನ್ನು
ಬಲಕ್ಕೆ ಉಸಿರನ್ನ ತಗೊಳ್ತಾ ಮಧ್ಯಕ್ಕೆ ಬನ್ನಿ. ಉಸಿರನ್ನ ಬಿಡ್ತಾ ಕಾಲುಗಳು ಬಲಕ್ಕೆ ತಲೆ ಎಡಕ್ಕೆ. ಉಸಿರನ್ನ ತಗೊಳ್ತಾ ಆಮೇಲೆ ಉಸಿರನ್ನ ಬಿಡ್ತಾ ಕಾಲು ಎಡಕ್ಕೆ ತಲೆ ಬಲಕ್ಕೆ. ಆದಷ್ಟು ನಿಮ್ಮ ಮಂಡಿನ ನೆಲಕ್ಕೆ ಮುಟ್ಟಿಸೋದಕ್ಕೆ ಪ್ರಯತ್ನ ಪಡಿ. ಉಸಿರನ್ನ ತಗೊಳ್ತಾ ಮೇಲೆ ಉಸಿರನ್ನ ಬಿಡ್ತಾ ಕಾಲು ಬಲಕ್ಕೆ ತಲೆ ಎಡಕ್ಕೆ. ಉಸಿರನ್ನ ತಗೊಳ್ತಾ ಮಧ್ಯಕ್ಕೆ ಬನ್ನಿ. ನಿಧಾನವಾಗಿ ಕಾಲನ್ನ ರಿಲೀಸ್ ಮಾಡಿ. ಈ ಅಭ್ಯಾಸನ ಮಾಡುವಾಗ ಕೂಡ ನೀವು ಗಮನಿಸ್ಬೋದು, ನಿಮ್ಮ ಬೆನ್ನಿನ ಭಾಗದಲ್ಲಿ ಬಹಳಷ್ಟು ಸ್ಟ್ರೆಚ್ ಆಗುತ್ತೆ. ಅದರಿಂದಾಗಿ ನಿಮ್ಮ ದೇಹದಲ್ಲಿ ಎಸ್ಪೆಷಲಿ ಫೈಬ್ರೋಮಯಾಲ್ಜಿಯಾ ಅಥವಾ ಲಂಬಾ ಸ್ಪಾಂಡಿಲೋಸಿಸ್, ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಥವಾ ಪ್ಯಾರಾಸ್ಪೈನಲ್ ಮಸಲ್ ಸ್ಪಾಸಮ್ ಈ ಥರ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನಿಮಗೆ ಅದರಿಂದ ಈ ಅಭ್ಯಾಸದಿಂದ ನೀವು ಪರಿಹಾರನ ಕಂಡುಕೊಳ್ತೀರ. ಇದು ಎರಡನೇ ವೇರಿಯೇಷನ್. ಇದರ ಮತ್ತೊಂದು ವೇರಿಯೇಷನ್ ಬಂದು ನಿಮ್ಮ ಕಾಲುಗಳ ಮಧ್ಯೆ ಅಂತರ ಇರಬೇಕು, ಒಂದಡಿಯಷ್ಟು ಅಂತರ ಇರಿಸಬೇಕು ಮಂಡಿ ಮತ್ತು ಕಾಲುಗಳ ನಡುವೆ. ಸೇಮ್ ಮಧ್ಯದಲ್ಲಿ ಉಸಿರನ್ನು ತಗೊಳ್ಬೇಕು. ಉಸಿರನ್ನ ಬಿಡ್ತಾ ನಿಮ್ಮ ಎರಡು ಕಾಲುಗಳನ್ನ ಎಡಕ್ಕೆ ಮುಟ್ಟಿಸ್ಬೇಕು. ಎರಡು ಮಂಡಿನ ನೆಲಕ್ಕೆ ಮುಟ್ಟಿಸೋದಕ್ಕೆ ಪ್ರಯತ್ನ ಪಡಿ. ಮತ್ತು ನಿಮ್ಮ ಕತ್ತು ಬಲಕ್ಕೆ ತಿರುಗಿರಬೇಕು. ನಿಧಾನವಾಗಿ ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ. ಉಸಿರನ್ನ ಬಿಡ್ತಾ ಕಾಲುಗಳು ಬಲಕ್ಕೆ ತಲೆ ಎಡಕ್ಕೆ. ಉಸಿರನ್ನ ತಗೊಳ್ತಾ ಮಧ್ಯಕ್ಕೆ ಬರಬೇಕು. ಉಸಿರನ್ನ ಬಿಡ್ತಾ ಕಾಲು ಎಡಕ್ಕೆ ತಲೆ ಬಲಕ್ಕೆ. ಉಸಿರನ್ನ ತಗೊಳ್ತಾ ಮೇಲೆ ಉಸಿರನ್ನ ಬಿಡ್ತಾ ಕಾಲು ಬಲಕ್ಕೆ ತಲೆ ಎಡಕ್ಕೆ. ಉಸಿರನ್ನ ತಗೊಳ್ತಾ ಮಧ್ಯಕ್ಕೆ. ಈ ಅಭ್ಯಾಸನ ನೀವು ಎಂಟರಿಂದ 10 ಸಲ ಅಥವಾ 15 ಸಲ, ನಿಮಗೆ ಬೆನ್ನೋವು ಎಷ್ಟು ಆರಾಮ ಅನಿಸುತ್ತೋ ಅಷ್ಟು ಸಲ ನೀವು ಅಭ್ಯಾಸನ ಮಾಡ್ಬೋದು. ನೀವು ಜಾಸ್ತಿ ಸಲ ಮಾಡಿದಷ್ಟು ನಿಮಗೆ ಅದರ ಪ್ರಯೋಜನಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇದನ್ನು ಉಸಿರಾಟದ ಜೊತೆಗೇನೆ ನೀವು ಮಾಡಿದ್ರೆ ನಿಮಗೆ ಅದರದ್ದು ಲಾಭಗಳು ಜಾಸ್ತಿ ಆಗುತ್ತೆ. ಅದರಿಂದಾಗಿ ಮಧ್ಯದಲ್ಲಿರುವಾಗ ಉಸಿರು ತಗೊಳ್ಬೇಕು, ಕೆಳಗೆ ಹೋಗ್ತಾ ಉಸಿರನ್ನ ಬಿಡಬೇಕು. ಮಧ್ಯದಲ್ಲಿರುವಾಗ ಉಸಿರನ್ನ ತಗೊಳ್ಬೇಕು, ಕೆಳಕ್ಕೆ ಬೆಂಡ್ ಮಾಡುವಾಗ ಉಸಿರನ್ನ ಬಿಡಬೇಕು, ಮತ್ತೆ ಮೇಲಕ್ಕೆ ಬರುವಾಗ ಉಸಿರು ತಗೊಳ್ಬೇಕು, ಕೆಳಗೆ ಹೋಗುವಾಗ ಉಸಿರನ್ನ ಬಿಡಬೇಕು. ಈ ರೀತಿಯಾಗಿ ನೀವು ರೆಗ್ಯುಲರಾಗಿ ಅಭ್ಯಾಸ ಮಾಡ್ತಿರಬೇಕು. ಇದರಲ್ಲಿ ಮತ್ತೊಂದು ವೇರಿಯೇಷನ್ ಇದೆ, ಫೋರ್ತ್ ವೇರಿಯೇಷನ್. ಕೈಗಳು ಸೇಮ್ ನೇರವಾಗಿ ಮುಂದೆ ಚಾಚಿರಬೇಕು, ಕಾಲುಗಳನ್ನ ನೇರವಾಗಿ ಮುಂದಕ್ಕೆ ಚಾಚಿ ನಿಮ್ಮ ಒಂದು ಕಾಲು ಮೇಲೆ ಇನ್ನೊಂದು ಕಾಲನ್ನ ಹೀಗೆ ಇರಿಸ್ಬೇಕು. ನಾನೀಗ ಎಡಗಾಲಿನ ಮೇಲೆ ಬಲಗಾಲನ್ನ ಇರಿಸಿದ್ದೀನಿ. ಸೇಮ್ ಮಧ್ಯದಲ್ಲಿದ್ದಾಗ ಉಸಿರನ್ನ ತಗೊಳ್ಬೇಕು. ಉಸಿರನ್ನ ಬಿಡ್ತಾ ನಿಮ್ಮ ಎರಡು ಪಾದನ ಎಡಕ್ಕೆ ನೆಲಕ್ಕೆ ಮುಟ್ಟಿಸ್ಬೇಕು ಮತ್ತು ನಿಮ್ಮ ಕತ್ತನ್ನು ಬಲಕ್ಕೆ ತಿರುಗಿಸ್ಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಮೇಲಕ್ಕೆ ಬನ್ನಿ. ಉಸಿರನ್ನ ಬಿಡ್ತಾ ಆಪೋಸಿಟ್ ಡೈರೆಕ್ಷನ್ ಕಾಲುಗಳು ಬಲಕ್ಕೆ ತಲೆ ಎಡಕ್ಕೆ. ಉಸಿರನ್ನ ತಗೊಳ್ತಾ ಮಧ್ಯಕ್ಕೆ. ಉಸಿರನ್ನ ಬಿಡ್ತಾ ಕಾಲು ಎಡಕ್ಕೆ ತಲೆ ಬಲಕ್ಕೆ. ಉಸಿರನ್ನ ತಗೊಳ್ತಾ ಮೇಲೆ. ಉಸಿರನ್ನ ಬಿಡ್ತಾ ಕಾಲು ಬಲಕ್ಕೆ ತಲೆ ಎಡಕ್ಕೆ. ಉಸಿರನ್ನ ತಗೊಳ್ತಾ ಮಧ್ಯಕ್ಕೆ. ಸೇಮ್ ಕಾಲನ್ನ ಚೇಂಜ್ ಮಾಡಿ ಅಭ್ಯಾಸ ಮಾಡಬೇಕು. ಈಗ ನಾನು ನನ್ನ ಬಲಗಾಲಿನ ಮೇಲೆ ಎಡಗಾಲನ್ನ ಇಟ್ಟಿದ್ದೀನಿ. ಮಧ್ಯದಲ್ಲಿದ್ದಾಗ ಉಸಿರು ತಗೊಳ್ಬೇಕು. ಉಸಿರನ್ನ ಬಿಡ್ತಾ ನಿಮ್ಮ ಕಾಲುಗಳನ್ನ ಎಡಕ್ಕೆ ಬೆಂಡ್ ಮಾಡಿ ಕತ್ತನ್ನು ಬಲಕ್ಕೆ. ಉಸಿರನ್ನ ತಗೊಳ್ತಾ ಮೇಲಕ್ಕೆ. ಉಸಿರನ್ನ ಬಿಡ್ತಾ ಕಾಲುಗಳು ಬಲಕ್ಕೆ ತಲೆ ಎಡಕ್ಕೆ. ಉಸಿರನ್ನ ತಗೊಳ್ತಾ ಮೇಲೆ. ಉಸಿರನ್ನ ಬಿಡ್ತಾ ಕಾಲು ಎಡಕ್ಕೆ ತಲೆ ಬಲಕ್ಕೆ. ಉಸಿರು ತಗೊಳ್ತಾ ಮಧ್ಯಕ್ಕೆ.
ಈ ರೀತಿಯಾಗಿ ನೀವು ಅಭ್ಯಾಸನ ಮಾಡೋದ್ರಿಂದಾಗಿ ನಿಮ್ಮ ಬೆನ್ನಲ್ಲಿ ಟ್ವಿಸ್ಟಿಂಗ್ ಥರ ಆಗುತ್ತೆ, ಅದರಿಂದಾಗಿ ನಿಮ್ಮ ಬೆನ್ನು ಕಮ್ಮಿ ಆಗುತ್ತೆ, ಮತ್ತು ಎಲ್ಲ ಥರದ ಸ್ಪ್ಯಾಸಮ್ಸ್ ಕ್ಯಾಚ್ ಎಲ್ಲ ಕೂಡ ಕಮ್ಮಿ ಆಗುತ್ತೆ. ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಬೆನ್ನು ತುಂಬ ಸ್ಟಿಫ್ ಆಗಿರುತ್ತೆ, ಬಗ್ಗೋದಿಕ್ಕಾಗಲ್ಲ, ನಡೆಯೋದಿಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ಅಂಥವರು ಎದ್ದಿದ ಕೂಡಲೇ ಈ ಅಭ್ಯಾಸನ ಮಾಡೋದ್ರಿಂದಾಗಿ ನಿಮ್ಮ ಬೆನ್ನಿನ ಮಸಲ್ಸು ಮತ್ತು ಮೂಳೆಗಳೆಲ್ಲ ಲೂಸನ್ ಆಗುತ್ತೆ, ಮತ್ತು ನಿಮ್ಮ ದಿನಪೂರ್ತಿ ನಿಮ್ಮ ಬೆನ್ನು ಕಮ್ಮಿ ಆಗಿರುತ್ತೆ. ಇದು ಬಂದು 4 ವೇರಿಯೇಷನ್ ಸ್ಪೈನಲ್ ಟ್ವಿಸ್ಟಿಂಗ್ ಎಂದು ಬೆನ್ನುಗೆ ನೀವು ಅಭ್ಯಾಸ ಮಾಡ್ಬೋದು. ನೆಕ್ಸ್ಟ್ ಆಸನ ಬಂದು ಸಿಂಗಲ್ ಲೆಗ್ ರೇಸಿಂಗ್, ಅಂದರೆ ಒಂದೊಂದೇ ಕಾಲನ್ನ ನೇರವಾಗಿ ಮೇಲೆತ್ತೋದು. ಸೊ ಇದು ಕೂಡ ಸ್ಥಿತಿನಲ್ಲಿ ಮಾಡಬೇಕು. ಕಾಲುಗಳನ್ನ ಜೋಡಿಸಿ ಕೈಗಳನ್ನ ದೇಹದ ಪಕ್ಕದಲ್ಲಿಡಬೇಕು, ಕತ್ತು ನೇರವಾಗಿರಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಬಲಗಾಲನ್ನ 90 ಡಿಗ್ರಿವರೆಗೂ ಮೇಲಕ್ಕೆತ್ತಬೇಕು. ನಿಧಾನವಾಗಿ ಉಸಿರು ಬಿಡ್ತಾ ಕಾಲನ್ನ ಕೆಳಗಿಳಿಸಿ ನೆಕ್ಸ್ಟ್ ಎಡಗಾಲು ಉಸಿರನ್ನ ತಗೊಳ್ತಾ ಎಡಗಾಲನ್ನ ನೇರವಾಗಿ 90 ಡಿಗ್ರಿವರೆಗೂ ಮೇಲಕ್ಕೆ ಮಾಡಿ ಉಸಿರನ್ನ ಬಿಡ್ತಾ ನಿಧಾನವಾಗಿ ಕಾಲನ್ನ ಕೆಳಗಿಳಿಸಿ. ಈ ಅಭ್ಯಾಸನ ಮಾಡುವಾಗ ಕೆಲವರು ಮಂಡಿನ ಮಡಚ್ತೀರ, ಐದರ್ ಮೇಲಿರೋ ಕಾಲಿಂದು ಅಥವಾ ಕೆಳಗಿರೋದು, ಎರಡೂ ಕಾಲಿನ ಮಂಡಿಗಳು ನೇರವಾಗಿರಬೇಕು, ಮಡಚೋ ಹಾಗಿಲ್ಲ. ಇದನ್ನು ಗಮನದಲ್ಲಿರಿಸ್ಬೇಕು. ಇನ್ ಕೇಸ್ ಇದನ್ನು ನೀವು ಸಂಪೂರ್ಣವಾಗಿ 90 ಡಿಗ್ರಿವರೆಗೂ ಎತ್ತದ ಕಷ್ಟ ಆಗುತ್ತೆ ಅಂತಂದರೆ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಂದರೆ 45 ಡಿಗ್ರಿ ಅಥವಾ 60 ಡಿಗ್ರಿ ಹೀಗೆ ಅಲ್ಲಿವರೆಗೂ ಮಾತ್ರ ಇರಿಸಿ ಕೆಳಗೆ ತರ್ಬೋದು, ಅದು ಕೂಡ ಸೇಮ್ ಎಫೆಕ್ಟ್ ಕೊಡುತ್ತೆ, ಬೆನ್ನುನೋವು ಕಮ್ಮಿ ಆಗೋದಕ್ಕೆ ಅದು ಕೂಡ ಸಹಾಯ ಆಗುತ್ತೆ. ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮಗೆ 45 ಅಂದರೆ ಅಷ್ಟು, 60 ಅಂದರೆ ಅಷ್ಟೇ ಇರಲಿ, ತೊಂದರೆ ಇಲ್ಲ. ಇಲ್ಲಿವರೆಗೂ ಇರಿಸಿ ನಿಧಾನವಾಗಿ ಉಸಿರನ್ನ ಬಿಡ್ತಾ ಕೆಳಗೆ ತರ್ಬೋದು. ಸೇಮ್ ಎಡಗಾಲಲ್ಲಿ ರಿಪೀಟ್ ಮಾಡಬೇಕು, ಉಸಿರನ್ನ ತಗೊಳ್ತಾ ಮೇಲಕ್ಕೆ ತನ್ನಿ, ಉಸಿರನ್ನ ಬಿಡ್ತಾ ಕೆಳಗೆ. ಈ ರೀತಿಯಾಗಿ ಎರಡೂ ಕಾಲಿನಲ್ಲೂ ಅಭ್ಯಾಸನ ಮಾಡ್ತಾ ಇರಿ. ಇದರಿಂದಾಗಿ ನಿಮ್ಮ ಮಂಡಿ ನೋವು ಸಹ ಕಮ್ಮಿ ಆಗುತ್ತೆ, ಮತ್ತು ನಿಮ್ಮ ಬೆನ್ನೋವು ಕೂಡ ಕಮ್ಮಿ ಆಗುತ್ತೆ. ಮತ್ತು ನಿಮ್ಮ ಹೊಟ್ಟೆ ಭಾಗದಲ್ಲಿ ಕೊಬ್ಬಿನಂಶ ಇದ್ದು ಅದನ್ನು ಕರಗಿಸ್ಬೇಕು ಅಂತ ನೀವೇನಾದರೂ ಇದ್ದರೆ ಈ ಅಭ್ಯಾಸ ಮಾಡೋದ್ರಿಂದಾಗಿ ಅದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಆಸನ, ಈಗ ಒಂದೊಂದೇ ಕಾಲಿನ ರೇಸಿಂಗ್ ಸಿಂಗಲ್ ಲೆಗ್ ರೇಸಿಂಗ್ನ ನೋಡಿದ್ರಿ, ಈಗ ಎರಡೂ ಕಾಲನ್ನು ಒಟ್ಟಿಗೆ ರೇಸ್ ಮಾಡಬೇಕು 90 ಡಿಗ್ರಿವರೆಗೂ. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಎರಡೂ ಕಾಲನ್ನ ನೇರವಾಗಿ ಮೇಲೆ ಮಾಡಬೇಕು, ನಿಧಾನವಾಗಿ ಉಸಿರನ್ನ ಬಿಡ್ತಾ ಕೆಳಗೆ. ಈ ಅಭ್ಯಾಸನ ಮಾಡುವಾಗ ಕೂಡ ತುಂಬ ಜನರು ನಿಮ್ಮ ಮಂಡಿನ ಬೆಂಡ್ ಮಾಡಿಬಿಟ್ಟು ಎತ್ತುತ್ತೀರಾ ಅಥವಾ ಹೀಗೆ ಎತ್ತುತ್ತೀರಾ, ಹೀಗೆ ಮಾಡೋ ಹಾಗಿಲ್ಲ, ಕಾಲು ಆದಷ್ಟು ನೇರವಾಗಿ ಇಡಿಸ್ಬೇಕು. ನಿಮಗೇನಾದರೂ ಹೀಗೆ ಡೈರೆಕ್ಟಾಗಿ ಮೇಲ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ ನಿಮ್ಮ ಕೈನ ಅಥವಾ ಯಾವುದಾದ್ರೂ ಒಂದು ಪಿಲ್ಲೋನ ನಿಮ್ಮ ಕಾಲಿನ ಕೆಳಗಿರಿಸಿ ಸ್ಟ್ರೈಟ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು. ಮತ್ತೊಂದು ಸಲ ನೋಡ್ಕೊಳ್ಳಿ, ಎರಡೂ ಕಾಲನ್ನ ಜೋಡಿಸಿರ್ಬೇಕು, ನಿಧಾನವಾಗಿ ಉಸಿರನ್ನ ತಗೊಳ್ತಾ ಎರಡೂ ಕಾಲನ್ನ 90 ಡಿಗ್ರಿವರೆಗೂ ಮೇಲ್ ಮಾಡಬೇಕು. ಉಸಿರನ್ನ ಬಿಡ್ತಾ ಎರಡೂ ಕಾಲನ್ನ ಕೆಳಗಿಡಿಸ್ಬೇಕು. ಮತ್ತು ಈ ಅಭ್ಯಾಸನ ಮಾಡುವಾಗ ನೀವು 90 ಡಿಗ್ರಿನಲ್ಲಿ ಮೇಂಟೈನ್ ಕೂಡ ಮಾಡ್ಬೋದು. ಈ ಮೇಂಟೆನೆನ್ಸ್ನ ನೀವು ಗೋಡೆ ಸಪೋರ್ಟ್ ತೊಗೊಂಡ್ರೂ ಸಹ ಮಾಡ್ಬೋದು. ನೀವು ಇದನ್ನು ಮೇಂಟೈನ್ ಜಾಸ್ತಿ ಹೊತ್ತು ಮಾಡಿದಾಗ ಅದರ ನಿಮ್ಮ ಕಾಲಿನ ಒತ್ತಡ ನಿಮ್ಮ ಹೊಟ್ಟೆ ಮೇಲೆ ಬೀಳುತ್ತೆ, ಅದರಿಂದಾಗಿ ನಿಮ್ಮ ಹೊಟ್ಟೆ ಭಾಗದ ಕೊಬ್ಬಿನಂಶ ಕರಗೋದಕ್ಕೆ ಇದು ಬಹಳಾ ಸಹಾಯ ಆಗುತ್ತೆ. ಸೊ ಇದು ಬಂದು ಉತ್ತಿತ ಪಾದಾಸನ, ಅಂದರೆ ಸ್ಟ್ರೇಟ್ ಲೆಗ್ ರೇಸಿಂಗ್. ಇದನ್ನು ಹೇಗೆ ಮಾಡೋದು ಅಂತ ನೋಡಿಕೊಂಡ್ರೆ ಎಲ್ಲ, ಇದನ್ನು ನೀವೇನಾದರೂ ರೀಸೆಂಟ್ ಅಬ್ಡಾಮಿನಲ್ ಅಥವಾ ಕಾರ್ಡಿಯಾಕ್ ಸರ್ಜರಿ ಏನಾದರೂ ಮಾಡಿಸ್ಕೊಂಡಿದ್ರೆ ಅಥವಾ ನಿಮಗೆ ಬಹಳಷ್ಟು ಬೆನ್ನೋವಿದ್ದಾಗ ಅಥವಾ ನಿಮ್ಮ ಕೈಲಿ ನಿಮ್ಮ ಕಾಲನ್ನು ನೇರವಾಗಿ ಎತ್ತೋದಕ್ಕೆ ಆಗಲಿಲ್ಲ ಅಂತಂದರೆ ಇದನ್ನು ಮಾಡೋದಕ್ಕೆ ಹೋಗಬೇಡಿ. ಯಾರಾದರೂ ಸಪೋರ್ಟ್ ತೊಗೊಂಡು ಅಥವಾ ಕಾಲಿಗೆ ಒಂದು ರೋಪ್ ಥರ ಕಟ್ಟಿ ಮೇಲೆತ್ತೋದು, ಹೀಗೆ ಅಭ್ಯಾಸನ ಮಾಡ್ಬೋದು. ಮತ್ತು ನಾನು ಆಗಲೇ ಹೇಳಿದ ಹಾಗೆ ನಿಮಗೆ ಲೈಟಾಗಿ ಬೆನ್ನೋವಿದ್ರೆ ಅಥವಾ ನಿಮ್ಮ ಹೊಟ್ಟೆ ಭಾಗದಲ್ಲಿ ಕೊಬ್ಬಿನಂಶ ಇದ್ದು ಅದನ್ನು ಕರಗಿಸ್ಬೇಕು ಅಂತ ಇದ್ದರೆ ಅಥವಾ ನಿಮ್ಮ ಮಂಡಿ ನೋವಿದ್ರೆ ಈ ಅಭ್ಯಾಸ ಮಾಡೋದ್ರಿಂದಾಗಿ ನೀವು ಅದನ್ನು ಕಮ್ಮಿ ಮಾಡಿಕೊಳ್ಬೋದು. ಮತ್ತು ಇದರಲ್ಲಿ ಮೇಂಟೆನೆನ್ಸ್ ಕೂಡ ಮಾಡ್ತಾರೆ.
ಅಂದರೆ ಫಸ್ಟಿಗೆ 30 degree, 45 degree, 90 degree, ಹೀಗೆ ಹಲವಾರು ಡಿಗ್ರೀಸ್ನಲ್ಲಿ ನೀವು ಕಾಲನ್ನು ಮೇಂಟೈನ್ ಮಾಡಿ ಕೂಡ ಇರಿಸ್ಬೋದು. ಅದರಿಂದಾಗಿ ನಿಮ್ಮ ಹೊಟ್ಟೆ ಮತ್ತು ಬೆನ್ನಿನ ಹಲವಾರು ಭಾಗಗಳಲ್ಲಿ ಒತ್ತಡ ಮೂಡಿ ಅದು ನಿಮಗೆ ಸ್ಟ್ರೆಂಥನ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದನ್ನು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಬೆನ್ನಿನ ಮಸಲ್ಸ್ ಕೂಡ ಸ್ಟ್ರೆಂಥನ್ ಆಗುತ್ತೆ. ನಿಮಗೆ ಲೈಟಾಗಿ ಪೋಸ್ಚರ್ ಇಂದಾಗಿ, ನೀವು ಕೂತ್ಕೊಳ್ಳೋ ಪೊಸಿಷನಿಂದಾಗಿ ನಿಮಗೆ ಬೆನ್ನೋವು ಆಗ್ತಿದೆ ಅಂತಂದರೆ ಈ ಅಭ್ಯಾಸ ಮಾಡೋದ್ರಿಂದಾಗಿ ನಿಮ್ಮ ಆ ಬೆನ್ನೋವು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಬಂದು ಉತ್ತಿತ ಪಾದಾಸನ. ನೆಕ್ಸ್ಟ್ ಆಸನ ಸೇತುಬಂಧಾಸನ. ಇದು ಕೂಡ ಸ್ಥಿತಿ ಶವಾಸನದಲ್ಲಿ ಮಾಡೋದು. ಫಸ್ಟಿಗೆ ಸ್ಥಿತಿಗೆ ಬರಬೇಕು, ಕಾಲುಗಳೊಟ್ಟಿಗೆ ಕೈಗಳ ದೇಹದ ಪಕ್ಕದಲ್ಲಿ ನಿಧಾನವಾಗಿ ಎರಡೂ ಕಾಲುಗಳನ್ನ ಮಡಿಸ್ಬೇಕು. ನಿಮ್ಮ ಕೈಲಿ ಆಗುತ್ತೆ ಅಂದರೆ ನಿಮ್ಮ ಕಾಲುಗಳನ್ನ ಹೀಗೆ ಹಿಡ್ಕೊಳ್ಬೋದು ಹಿಂಡಿ ಭಾಗದಲ್ಲಿ. ಆಗೋದಿಲ್ಲ, ಹಿಡ್ಕೋದಿಲ್ಲ ಅಂತಂದರೆ ನಿಮ್ಮ ಕೈಗಳನ್ನ ಹೀಗೆ ದೇಹದ ಪಕ್ಕದಲ್ಲಿ ಇರಿಸ್ಬೋದು. ಫ್ಲ್ಯಾಟಾಗಿ ಕೈನ ಇರಿಸ್ಬೇಕು. ನಿಧಾನವಾಗಿ ಹೀಗೆ ಕಾಲುಗಳನ್ನ ಹಿಡಿದು ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಹೊಟ್ಟೆ ಭಾಗನ ಮೇಲಕ್ಕೆ ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ಉಸಿರನ್ನ ತಗೊಳ್ತಾ ಮೇಲಕ್ಕೆ ಹೊಟ್ಟೆ ಭಾಗನ ಪುಷ್ ಮಾಡಬೇಕು. ಉಸಿರನ್ನ ಬಿಡ್ತಾ ಕೆಳಗೆ. ಈ ಅಭ್ಯಾಸನ ಮಾಡುವಾಗ ನಿಮ್ಮ ಮಂಡಿ ಎರಡೂ ಜೊತೆಗಿರಬೇಕು, ಸಪ್ರೇಟ್ ಮಾಡೋವಾಗಿಲ್ಲ. ಇದನ್ನು ನಿಮ್ಮ ಗಮನದಲ್ಲಿಟ್ಕೊಳ್ಬೇಕು. ಎರಡು ಕಾಲುಗಳನ್ನ ಇಟ್ಟು ಹಿಡಿದು ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಹೊಟ್ಟೆ ಭಾಗನ ಮೇಲಕ್ಕೆ ಮಾಡಬೇಕು. ಉಸಿರನ್ನ ಬಿಡ್ತಾ ಕೆಳಗೆ. ಉಸಿರನ್ನ ತಗೊಳ್ತಾ ಹೊಟ್ಟೆ ಭಾಗನ ಮೇಲೆ ಮಾಡಬೇಕು. ಉಸಿರನ್ನ ಬಿಡ್ತಾ ಕೆಳಗೆ. ಮತ್ತೆ ಇದನ್ನು ಮೇಂಟೈನ್ ಕೂಡ ಮಾಡ್ಬೋದು. 10 seconds, 20 seconds, 30 seconds, ಹೀಗೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೊತ್ತು ಈ ಆಸನದಲ್ಲಿ ನೀವು ಮೇಂಟೈನ್ ಮಾಡ್ಬೋದು. ಮತ್ತು ಈ ಅಭ್ಯಾಸನ ಮಾಡುವಾಗ ನಾನು ಆಗಲೇ ಹೇಳಿದಾಗೆ ಕಾಲುಗಳನ್ನ ದೂರ ಇಟ್ಟು, ಮಂಡಿನ ದೂರ ಇಟ್ಟು ಅಭ್ಯಾಸ ಮಾಡೋ ಹಾಗಿಲ್ಲ. ನೀವು ಎಷ್ಟು ಜೊತೇಲಿಟ್ಟು ಅಭ್ಯಾಸ ಮಾಡ್ತೀರಾ ಅಷ್ಟು ನಿಮ್ಮ ಬೆನ್ನನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಮತ್ತು ಕತ್ತನ್ನು ಆದಷ್ಟು ನೇರವಾಗಿಟ್ಟಿರಿ. ನೀವು ಸೈಡಿಗೆ ಏನಾದರೂ ಟರ್ನ್ ಮಾಡಿದ್ರೆ ಅದರಿಂದ ನಿಮಗೆ ಸ್ಪ್ರೇನ್ ಆಗಿ ಕತ್ತನೋವು ಬರೋವಂಥ ಚಾನ್ಸಸ್ ಕೂಡ ಇರುತ್ತೆ. ತುಂಬ ಸಿವಿಯರ್ ಆಗಿ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇತ್ತು ಅಂತಂದರೆ ಈ ಅಭ್ಯಾಸನ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಭುಜಗಳು ಮತ್ತು ನಿಮ್ಮ ಕತ್ತಿನ ಭಾಗದಲ್ಲಿ ಕೂಡ ಇದರ ಒತ್ತಡ ಮೂಡುತ್ತೆ. ಮತ್ತು ಈ ಅಭ್ಯಾಸನ ಆಗಲೇ ಹೇಳಿದಾಗೆ ಬೆನ್ನೋವಿರೋಂಥವ್ರು ಮಾಡ್ಬೋದು, ಅಥವಾ ಬೇರೆ ಉದರ ಸಂಬಂಧಿ ಕಾಯಿಲೆ ಇರೋಂಥವ್ರು ಕೂಡ ಮಾಡ್ಬೋದು. ಇದನ್ನು ಏನೂ ತೊಂದರೆ ಇಲ್ಲ. ಜಸ್ಟ್ ರೀಸೆಂಟಾಗಿ ಯಾವುದಾದ್ರೂ ಸರ್ಜರಿ ಆಗಿತ್ತು ಅಂತ ಅಂದರೆ ಇದನ್ನು ಅಭ್ಯಾಸ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮಂಡಿ ನೋವು, ಬೆನ್ನೋವು, ಶುಗರ್ ಕಾಯಿಲೆ, BP ಕಾಯಿಲೆ, ಹೀಗೆ ಎಲ್ಲ ಸಮಸ್ಯೆ ಇರೋಂಥವ್ರೂ ಇದನ್ನು ಅಭ್ಯಾಸ ಮಾಡ್ಬೋದು. ಇದು ಬಹಳಾ ಸಹಾಯ ಆಗುತ್ತೆ. ನಿಧಾನವಾಗಿ ಸ್ಥಿತಿಗೆ ಬಂದು ಶವಾಸನದಲ್ಲಿ ವಿಶ್ರಾಂತಿ. ಪ್ರತಿ ಬಾರಿ ನೀವು ವಿಶ್ರಾಂತಿಗೆ ಬಂದಾಗ ನಿಮ್ಮ ದೇಹದಲ್ಲಾಗಿರೋ ಬದಲಾವಣೆನ ಗಮನಿಸಬೇಕು ಮತ್ತು ನಿಮ್ಮ ಉಸಿರಾಟವನ್ನು ಗಮನಿಸಬೇಕು. ಪ್ರತಿಯೊಂದು ಆಸನ ಮಾಡಿದಾಗ ದೇಹದ ಹಲವಾರು ವಿವಿಧ ಭಾಗಗಳಲ್ಲಿ ಅದರ ಒತ್ತಡಗಳನ್ನ ನೀವು ನೋಡ್ಬೋದು. ಇವತ್ತಿನ ಸಂಚಿಕೆನಲ್ಲಿ ಮಾಡಿದಷ್ಟು ಆಸನಗಳಲ್ಲಿ ನಿಮ್ಮ ಸ್ಪೈನಿನ ಮೇಲೆ, ಅಂದರೆ ಬೆನ್ನಿನ ಭಾಗದ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರಿ. ಆದ್ದರಿಂದಾಗಿ ನಿಮ್ಮ ಬೆನ್ನಲ್ಲಾಗಿರೋ ಅಷ್ಟು ಬದಲಾವಣೆನ ಗಮನಿಸಬೇಕು. ನೀವು ಯೂಶಲಿ ಬೆನ್ನು ರಿಲ್ಯಾಕ್ಸ್ಡ್ ಆಗಿರುತ್ತೆ ಸ್ಪೈನಲ್ ಟ್ವಿಸ್ಟಿಂಗಿಂದಾಗಿ, ಮತ್ತು ಸಿಂಗಲ್ ಲೆಗ್ ರೈಸಿಂಗ್, ಉತ್ತಿತ ಪಾದಾಸನ, ಮತ್ತು ಸೇತುಬಂಧಾಸನ, ಈ ಮೂರು ಆಸನಗಳಿಂದಾಗಿ ನಿಮ್ಮ ಬೆನ್ನಿನ ಮಸಲ್ಸ್ಗಳು ಸ್ಟ್ರಾಂಗ್ ಆಗಿರುತ್ತೆ. ಸೊ ಅದರಿಂದಾಗಿ ನಿಮ್ಮ ಬೆನ್ನೋವು ಕೂಡ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಇದನ್ನು ನೀವು ಶವಾಸನದಲ್ಲಿ ಮಲಗಿ ಗಮನಿಸಬೇಕು. ಮತ್ತು ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ಮತ್ತು ನಿಮ್ಮ ಉಸಿರಾಟನ ಕೂಡ ಗಮನಿಸ್ತಾ ಇರಬೇಕು. ನೀವು ಪ್ರತಿ ಸಲ ಉಸಿರನ್ನ ತಗೊಂಡಾಗ ದೇಹದಲ್ಲಿ ಹೊಸ ಚೈತನ್ಯವನ್ನು ತುಂಬ್ತಾ ಇರುತ್ತೆ. ಮತ್ತು ನೀವು ಉಸಿರನ್ನ ಬಿಟ್ಟಾಗ ನಿಮ್ಮ ದೇಹದಲ್ಲಿರೋ ಅಷ್ಟು ನೋವುಗಳನ್ನ ಅದು ಹೊರಗೆ ಹಾಕ್ತಿರುತ್ತೆ. ಈ ರೀತಿಯಾಗಿ ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ಇದಿಷ್ಟೂ ನೀವು ಬೆನ್ನೋವಿಗೆ ಮಾಡ್ಬೋದಾದಂಥ ಎಕ್ಸಸೈಸ್ ಮತ್ತು ಆಸನಗಳು. ಇದ್ರ ಜೊತೆಗೆ ನೀವು ಪ್ರಾಣಾಯಾಮ ಕೂಡ ಅಭ್ಯಾಸ ಮಾಡ್ಬೋದು.
ಮೊದಲನೇದಾಗಿ ಕಪಾಲಭಾತಿನ ಬಹಳಷ್ಟು ಜನ ಅಭ್ಯಾಸ ಮಾಡ್ತೀರಾ, ಬೆನ್ನುವಿರೋಂಥವ್ರು ಇದನ್ನು ಅಭ್ಯಾಸ ಮಾಡಬಾರ್ದು. ಯಾಕಂದರೆ ನೀವು ಅದನ್ನು ಹೊಟ್ಟೆನ ಬೆನ್ನಿಗೆ ಅದು ಫ್ಲ್ಯಾಪ್ ಮಾಡಬೇಕು ಅಂತ ಹೇಳ್ತೀವಿ, ಅದು ಕೆಲವ್ರಿಗೆ ಬೆನ್ನನ್ನು ಮುಟ್ಟೋ ಥರ ಪ್ರೆಸ್ ಮಾಡಬೇಕು ಅಂತ ಹೇಳ್ತೀವಿ, ಅದರಿಂದಾಗಿ ಬೆನ್ನೋವು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಆದ್ದರಿಂದಾಗಿ ಬೆನ್ನೋವಿರೋಂಥವ್ರು ಇದನ್ನು ಅಭ್ಯಾಸ ಮಾಡೋದಕ್ಕೆ ಹೋಗಬಾರ್ದು. ಸೊ ಬೆನ್ನೋರಿರುವಂಥವರು ಕಪಾಲಭಾತಿ ಪ್ರಾಣಾಯಾಮನ ಅಭ್ಯಾಸ ಮಾಡೋದಕ್ಕೆ ಹೋಗಬಾರ್ದು. ಬೇರೆ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡ್ಬೋದು, ಅದು ಹೀಟಿಂಗ್ ಪ್ರಾಣಾಯಾಮ, ಸೂರ್ಯ ಭೇದನ ಪ್ರಾಣಾಯಾಮ. ಸೊ ಅದನ್ನು ಹೇಗೆ ಅಭ್ಯಾಸ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಸೊ ಪ್ರತಿ ಸಲ ಹೇಳಿದಾಗೆ ಎಡಗೈನ ಚಿನ್ಮುದ್ರದಲ್ಲಿರಿಸ್ಬೇಕು, ನಿಮ್ಮ ಈ ಎರಡು ಬೆರಳು ಮುಟ್ತಿರಬೇಕು, ಹಗುರವಾಗಿ ಮುಟ್ಟಬೇಕು, ಬೇರೆ ಮೂರು ಬೆರಳು ನೇರವಾಗಿ ಚಾಚಿರಬೇಕು. ಇದು ಚಿನ್ಮುದ್ರ ಎಡಗೈನಲ್ಲಿ. ನಿಮ್ಮ ಬಲಗೈನಲ್ಲಿ ನಾಸಿಕಾಗ್ರ ಮೂತ್ರವನ್ನು ಅಳವಡಿಸ್ಕೊಳ್ಬೇಕು. ಈ ಎರಡು ಬೆರಳನ್ನು ಮಡಚಿರಬೇಕು, ಈ ಮೂರು ಬೆರಳು ನೇರವಾಗಿ ಚಾಚಿರಬೇಕು. ಸೊ ಸೂರ್ಯವೇದನ ಬಂದು ನಿಮ್ಮ ಬಲಮೂಗಿಂದ ಉಸಿರನ್ನ ತಗೊಳ್ಬೇಕು ಮತ್ತು ಎಡಮೂಗಿಂದ ಉಸಿರನ್ನ ಬಿಡಬೇಕು. ನಿಧಾನವಾಗಿ ಮತ್ತು ದೀರ್ಘವಾಗಿ ಉಸಿರನ್ನು ತಗೊಂಡು ಬಿಡಬೇಕು. ಈ ರೀತಿಯಾಗಿ ನಾನು ಆಗಲೇ ಹೇಳಿದಾಗೆ ಇದು ಹೀಟಿಂಗ್ ಪ್ರಾಣಾಯಾಮ, ಸೂರ್ಯಭೇದನ. ಅಂದರೆ ನಮ್ಮ ದೇಹದಲ್ಲಿ ಬಿಸಿಯನ್ನು ಹೆಚ್ಚುಗೊಳಿಸುತ್ತೆ. ಮತ್ತು ಇದು ಬರೀ ಬಿಸಿ ಜಾಸ್ತಿ ಮಾಡೋದಕ್ಕೆ ಅಂತಲ್ಲ, ನಿಮ್ಮ ದೇಹದ ಎಲ್ಲ ನೋವನ್ನ ಕಮ್ಮಿ ಮಾಡೋದಕ್ಕೆ ಸಹ ಇದು ಸಹಾಯ ಮಾಡುತ್ತೆ. ಮತ್ತು ನಿಮ್ಮ ಜೀರ್ಣಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತೆ. ನಿಮಗೆ ಕಾನ್ಸ್ಟಿಪೇಷನ್ ಅಥವಾ ಇಂಡೈಜೆಷನ್ ಈ ಥರ ಯಾವುದೇ ಬೇರೆ ಸಮಸ್ಯೆ ಇದ್ದರೂ ಕೂಡ ಇದನ್ನು ಅಭ್ಯಾಸ ಮಾಡೋದ್ರಿಂದಾಗಿ ಕಮ್ಮಿ ಆಗುತ್ತೆ. ಬೆನ್ನೋವು ಇದ್ದರೂ ಸಹ ಇದು ನಿಮ್ಮ ಬೆನ್ನಿನ ನೋವನ್ನು ಅಲ್ಲಿನ ಸರ್ಕ್ಯುಲೇಷನ್ನ ಜಾಸ್ತಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸಹಾಯ ಮಾಡುತ್ತೆ. ನಿಮ್ಮ ದೇಹದ ಸಂಪೂರ್ಣ ಸರ್ಕ್ಯುಲೇಷನ್ ಇದರಿಂದ ಜಾಸ್ತಿ ಆಗುತ್ತೆ, ಅದರಿಂದ ಇದು ಸಹಾಯಕವಾಗುತ್ತೆ. ಮತ್ತೊಂದು ಪ್ರಾಣಾಯಾಮ ಇವತ್ತು ಹೇಳ್ಕೊಡ್ತಾರೋದು ಬ್ರಾಹ್ಮರಿ. ಇದನ್ನು ಇಂಥವ್ರು ಮಾಡ್ಬೋದು ಇಂಥವ್ರು ಮಾಡಬಾರ್ದು ಹಾಗೇನೂ ಇಲ್ಲ, ಪ್ರತಿಯೊಬ್ಬರೂ ಇದನ್ನು ಮಾಡ್ಬೋದು. ಇದನ್ನು ಪ್ರತಿದಿನ ಮಾಡೋದ್ರಿಂದಾಗಿ ನಿಮಗೆ ಬಹಳಷ್ಟು ಉಪಯೋಗಗಳಿದೆ. ನಿಮ್ಮ ಸ್ಟ್ರೆಸ್ನ ಕಮ್ಮಿ ಮಾಡೋದಕ್ಕಿರ್ಬೋದು, ನಿಮ್ಮ ಉಸಿರಾಟನ ವೃದ್ಧಿಗೊಳಿಸೋದಕ್ಕೆ, ಅಥವಾ ನಿಮ್ಮ ಡೈಜೆಷನ್ನ ಜಾಸ್ತಿ ಮಾಡೋದಕ್ಕೆ, ಅಥವಾ ನಿಮ್ಮ ರಾತ್ರಿ ನಿದ್ದೆ ಬರ್ತಿಲ್ಲ ಅಂತಂದರೆ ನಿಮ್ಮ ನಿದ್ದೆನ ಇಂಪ್ರೂವ್ ಮಾಡೋದಕ್ಕೆ ಸಹ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದನ್ನು ಪ್ರತಿಯೊಬ್ಬರೂ ಅಭ್ಯಾಸ ಮಾಡ್ಬೋದು. ಬ್ರಾಹ್ಮರಿ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ನಿಮ್ಮ ಕೈನ ತೋರ್ಬೆರಳಿಂದ ನಿಮ್ಮ ಕಿವಿನ ಮುಚ್ಕೊಳ್ಬೇಕು, ಮತ್ತು ದೀರ್ಘವಾಗಿ ಉಸಿರನ್ನ ತಗೊಂಡು ಮಾಕಾರ ಅಂದರೆ ಅಂತ ಹೇಳಿ ಚಾಂಟ್ ಮಾಡಬೇಕು. ಈ ರೀತಿಯಾಗಿ ನಿಮ್ಮ ಕಿವಿನ ಮುಚ್ಚಬೇಕು ನಿಮ್ಮ ಕೈ ಬೆರಳಿಂದ, ಮತ್ತು ಮಾಕಾರನ ಚಾಂಟ್ ಮಾಡಬೇಕು. ಈ ಅಭ್ಯಾಸನ ನೀವು ಎಷ್ಟು ದೀರ್ಘವಾಗಿ ಮಾಡೋದಕ್ಕಾಗುತ್ತೋ ಅಷ್ಟು ಒಳ್ಳೆಯದು ನಿಮಗೆ. ಸೊ ದೀರ್ಘವಾಗಿ ಉಸಿರನ್ನ ತಗೊಂಡು ನಿಧಾನವಾಗಿ ದೀರ್ಘಕಾಲದವರೆಗೂ ಇದನ್ನು ಮಾಡ್ತಾ ಇರಿ. ಮತ್ತೊಂದು ಸಲ ತೋರಿಸ್ತೀನಿ. ನಿಮ್ಮ ತೋರ್ಬೆರಳಿಂದ ಕಿವಿನ ಮುಚ್ಚಬೇಕು, ದೀರ್ಘವಾಗಿ ಉಸಿರನ್ನ ತಗೊಂಡು ಮಾಕಾರನ ಚಾಂಟ್ ಮಾಡಬೇಕು. ಈ ಅಭ್ಯಾಸನ ಮಾಡುವಾಗ ನಿಮ್ಮ ತಲೆಭಾಗದಲ್ಲಿ ಒಂದು ವೈಬ್ರೇಷನ್ಸ್ನ ನೀವು ಫೀಲ್ ಮಾಡ್ತೀರ. ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಈ ಅಭ್ಯಾಸನ ನಿರಂತರವಾಗಿ ಮಾಡೋದ್ರಿಂದಾಗಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸ್ಬೋದು. ನಿಮ್ಮ ಮನಸ್ಸಿನಲ್ಲಿ ಮೂಡುವಂಥ ಯೋಚನೆಗಳು ಥಾಟ್ಸ್ನೆಲ್ಲನೂ ಕಮ್ಮಿ ಮಾಡ್ಬೋದು. ಮತ್ತು ನಿಮಗೆ ಯಾವುದೇ ಸ್ಟ್ರೆಸ್ಫುಲ್ ಕಂಡೀಷನಲ್ಲಿದ್ದಾಗ ಇದನ್ನು ಮಾಡಿದ್ರೆ ನೀವು ಶಾಂತರಾಗ್ತೀರ. ಮತ್ತು ಆಗಲೇ ಹೇಳಿದಾಗೆ ಇಂಥವ್ರು ಮಾಡ್ಬೋದು ಇಂಥವ್ರು ಮಾಡಬಾರ್ದು ಅಂತ ಇಲ್ಲ, ಎಲ್ಲರೂ ಸಹ ಇದನ್ನು ಅಭ್ಯಾಸ ಮಾಡ್ಬೋದು.
ಸೊ ಇವತ್ತಿನ ಸಂಚಿಕೆಯಲ್ಲಿ ಬೆನ್ನೋವಿಗೆ ಯಾವ್ಯಾವ ಎಕ್ಸಸೈಸಸ್ ಮತ್ತು ಆಸನಗಳನ್ನ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ, ಮತ್ತು ಬ್ರಾಹ್ಮರಿ ಸೂರ್ಯಭೇದನ ಪ್ರಾಣಾಯಾಮನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದನ್ನು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣ ಶರಣಾರ್ಥಿ. ಬಸವಲಿಂಗ.